ಥ್ಯಾಂಕ್ಸ್ ಹೇಳು ಮತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಲೇಟ್ ಆಗಿದ್ದೆ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಿನ್ನೆ ನೈಟ್ ಲೇಟಾಗಿ 2:30 ಅನಿಸುತ್ತೆ ಬಂದಿದ್ದು ನಾವು ಮನೆಗೆ, ಲೇಟ್ ಆಯಿತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸರಿ, ಈವ್ನಿಂಗ್ ಆದರೂ ವೀಡಿಯೋ ಮಾಡೋಣ. ಇವತ್ತು ಸಂಕಷ್ಟಿ ಬೇರೆ ಅಲ್ವಾ, ಟೆಂಪಲ್ಗೆ ಹೋಗೋದಿದೆ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 5:00 ಆಗಿದೆ ಟೈಮು. ತರಕಾರಿ ತರಬೇಕಿತ್ತು, ಹಾಗೆ ತರಕಾರಿ ತರಕ್ಕೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ನನ್ನ ಮಗಳು ಅವ್ರ ಫ್ರೆಂಡ್ ಮನೇಲಿ ಇದ್ಲು, ಹಾಗೆ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಮುತ್ತಮ್ಮ, ಹಾಯ್ ನೋಡು ಮಗಳಮ್ಮ. ಎಲ್ಲಿ ಹೋಗಿದ್ದೆ ನೀನು? ಎಲ್ಲಿಗೆ ಹೋಗಿದ್ದೆ? ಅಕ್ಕ ಮನೆಗಾ? ಸರಿ, ನನ್ನ ಮಗಳು ಕರ್ಕೊಂಡು ಹೊರಟ್ವಿ. ಇವಾಗ ತರಕಾರಿ ಜೊತೆಗೆ ನನ್ನ ಮಗಳದ್ದು ತುಪ್ಪ ಕೂಡ ಖಾಲಿಯಾಗಿತ್ತು, ಹಾಗಾಗಿ ತುಪ್ಪ ತಗೋಬರೋಣ ಅಂತ ನಾವು ಇವಾಗ ಮಲ್ಲೇಶ್ವರಂಗೆ ಹೊರಟಿದ್ದೀವಿ. ನನ್ನ ಮಗಳು ನೋಡಿ ಹೇಗೆಲ್ಲ ಕೀಟ್ಲೆ ಮಾಡ್ತಾಳೆ. ನಾವೆಲ್ಲಿ ತುಪ್ಪ ತಗೋತೀವಿ ಅಂತ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅಂದವೇ ಹೋಗ್ತಾ ವೀಣಾ ಸ್ಟೋರ್ ಗೊತ್ತಿರುತ್ತೆ ಅನಿಸುತ್ತೆ, ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಇದು ಫೇಮಸ್ ಹೋಟೆಲ್ಲು, ವೀಣಾ ಸ್ಟೋರ್ ಅಂತ. ಇಲ್ಲಿ ಬರೀ ಟಿಫನ್ ಮಾತ್ರ ಸಿಗುತ್ತೆ, ತುಂಬ ಹಳೆಯ ಹೋಟೆಲ್ ಇದು. ಹಾಗೆ ಅವರೇ ಕಾಳು ಮಾರ್ತಿರ್ತಾರಲ್ಲ, ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮಲ್ಲೇಶ್ವರಂ ಬಂದಮೇಲೆ ನನ್ನ ಫೇವ್ರೆಟ್ ಗಿಣ್ಣು ತಿಂದೆ ಹೋಗೋಕ್ಕಾಗುತ್ತಾ, ಹಾಗೆ ಗಿಣ್ಣ ತಿನ್ಕೊಂಡು ಹೋಗೋಣ ಅಂತ ಹೊರಟ್ವಿ. ತುಂಬಾ ಚೆನ್ನಾಗಿರುತ್ತೆ, ಇದೊಂದೇ ಪ್ಲೇಸಲ್ಲಿ ಅನಿಸುತ್ತೆ ಸಿಗೋದು, ನನಗೆ ಗೊತ್ತಿರೋದು ಇದೊಂದೇ ಪ್ಲೇಸಲ್ಲಿ. ನಾನು ಮಲ್ಲೇಶ್ವರಂ ಬಂದಾಗೆಲ್ಲ ತಿನ್ಕೊಂಡು ಹೋಗ್ತೀನಿ, ನನಗೂ ನಮ್ಮ ಅಕ್ಕಂಗೂ ತುಂಬ ಇಷ್ಟ, ನಮ್ಮ ಫೇವ್ರೆಟ್ ಇದು. ನನ್ನ ಮಗಳು ನೋಡಿ ಹೇಗೆ ನೋಡ್ತಿದ್ದಾಳೆ, ತಿನ್ನಿಸ್ದೆ ಅವಳು ತಿನ್ನಲಿಲ್ಲ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಮಾರ್ಕೆಟ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನೆಕ್ಸ್ಟ್ ಇವಾಗ ನಾವು ಬಟರ್ ಆ್ಯಂಡ್ ಗೀ ಶಾಪಿಗೆ ಬಂದಿದ್ದೀವಿ. ಇಲ್ಲೇ ತೊಗೊಳ್ಳೋದು ಯಾವಾಗಲೂ ನಾವು ಊರಿಂದ ತಂದಿರ್ತೀವಿ, ಖಾಲಿಯಾಗಿದ್ದಾಗ ನಾವು ಇಲ್ಲಿ ಬಂದು ತೊಗೋತೀವಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಕೂಡ ಇರುತ್ತೆ. ಹಾಗೆ ಈ ಶಾಪಲ್ಲಿ ಫ್ರೆಶ್ ಬೆಣ್ಣೆ ಕೂಡ ಸಿಗುತ್ತೆ, ಉಪ್ಪಿನಕಾಯಿ ಮಸಾಲ ಪೌಡರ್ಸ್ ಎಲ್ಲ ಸಿಗುತ್ತೆ. ನಾನು 1/2 ಲೀಟ್ರು ತೊಗೊಂಡೆ, 1/2 ಲೀಟ್ರು ತುಪ್ಪ ತೊಗೊಂಡು ಇವಾಗ ಹೊರಟ್ವಿ. ಅಂದವೇ ಹೋಗ್ತಾ ಇಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಇತ್ತು, ಟೈಮ್ ಇರಲಿಲ್ಲ ಅದಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್, ತುಂಬ ಚೆನ್ನಾಗಿದೆ. ನಾವು ಫಸ್ಟೆಲ್ಲ ಬರ್ತಿದ್ವಿ, ಇವಾಗ ಬರೋಕ್ಕೆ ಟೈಮ್ ಇಲ್ಲ, ಪಾಪು ಇದ್ದಾಳಲ್ವ, ಹಾಗಾಗಿ ಬರೋಕ್ಕೆ ಟೈಮ್ ಆಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಿಮ್ಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಆಯಿತು, ಇವಾಗ ಹಾಗೆ ನೋಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಇವಾಗ ಯಶವಂತಪುರಲ್ಲಿ ಏನಾದರೂ ತರಕಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ತರಕಾರಿ ಏನು ಅಷ್ಟು ಇಷ್ಟ ಆಗಲಿಲ್ಲ, ಫ್ರೆಶ್ ಇರಲಿಲ್ಲ, ಮತ್ತು ಶಾಪ್ಸು ಅಷ್ಟು ಓಪನ್ ಇರಲಿಲ್ಲ. ನಾವು ಪಾಪುಗೆ ಸಿರಿಧಾನ್ಯಗಳು ತೊಗೋಬೇಕಾಗಿತ್ತು, ಅದೂ ತೊಗೊಳೋಕ್ಕಾಗಲಿಲ್ಲ. ಹಾಗೆ ಕುಕುಂಬರ್ ಮತ್ತು ಬೀಟ್ರೂಟ್ ತೊಗೊಂಡು ಹೊರಟ್ವಿ. 50 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಹಾಗೆ ನನ್ನ ವೀಡಿಯೋನ ಡೈಲಿ ನೋಡ್ತಾ ಇರಿ, ನನಗೆ ಟೈಮ್ ಸಿಕ್ಕಿದಾಗೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್. ಯಾರೆಲ್ಲ ಹಾಗೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ವ್ಲಾಗರ್ಗೆ. ನನ್ನ ಮಗಳದು ಒಂದು ವೀಡಿಯೋ ಹಾಕಿದ್ದೀನಿ, ಕೊಡ್ ನೋಡ್ಕೊಂಬನ್ನಿ. ಮಮ್ಮಿ ಕೊಡಿಸಿದ್ದಾ? ಥ್ಯಾಂಕ್ಸ್ ಹೇಳು ಮತ್ತೆ. ಐ ಲವ್ ಯು. ಕಾಲು ಸರಿ ಮಾಡಮ್ಮ, ಕಾಲು ಸರಿ ಮಾಡು. ಮಾಡಲ್ವಾ? ಹಾಯ್ ಮಾಡು. ಹಾಯ್ ಹಾಯ್ ಫ್ರೆಂಡ್ಸ್. ಹಲೋ ಹಾಯ್. ಬೊಬ್ಲೋಣ ಹೆಂಗಮ್ಮ ಕಿರ್ಚೋದು? ಅಮ್ಮು ಅಕ್ಕ ಹಾಗೆ ಮಾಡ್ತಾಳ? ಯಾರಿಷ್ಟ ನಿನಗೆ? ಅಮ್ಮು ಇಷ್ಟನಾ? ಅಮ್ಮು ಮನೆಗೆ ಹೋಗೋಣ, ದೊಡ್ಡಮ್ಮ ಮನೆಗೆ ಬೇಡ್ವಾ? ಅಮ್ಮಮ್ಮ ಮನೆಗೆ ಹೋಗ್ಬೇಕಾ? ಅಮ್ಮಮ್ಮ ಮನೆಗೆ ಹೋಗ್ಬೇಕಾ?
ಸರಿ ನೀತಿ ಮಾಮ, ಏನು ಕೊಡ್ಸುತ್ತೆ ನಿನಗೆ? ಚಾಕಿ. ಆಮೇಲೆ ಅಣ್ಣ, ಪಾಪು. ಅಣ್ಣ ಇಷ್ಟನಾ? ಬಬ್ಲು ಅಣ್ಣ ಇಷ್ಟ ಇಲ್ಲ? ಅಮ್ಮು ಇಷ್ಟ. ಚೋಟು ಅಕ್ಕ, ಚೋಟು ಅಕ್ಕ ಹೇಗ್ ನಗ್ತಾಳೆ? ಚೋಟು ಅಕ್ಕ ಹೇಗ್ ಅಳೋದು? ಅಕ್ಕ ಹೇಗ್ ಅಳ್ತಾಳೆ ಚೋಟು ಅಕ್ಕ? ಆಕ್ಟ್ ಮಾಡಿ ತೋರಿಸು. ಆಕ್ಟ್ ಮಾಡಮ್ಮ. ಅಳು ಅಳು, ನೀನು ಅಳು. ಬಾಯ್ ಮುದ್ದಮ್ಮ, ದೇವಸ್ಥಾನಕ್ಕೆ ಹೋಗೋಣ ಮಾಮಿ ಮಾಡಕ್ಕೆ. ಈ ಥರ ಎಲ್ಲ ಗಲೀಜು ಮಾಡ್ಕೊಂಡಿದ್ಯಲ್ಲ ಬಟ್ಟೆ, ಯಾರು ವಾಶ್ ಮಾಡೋದು? ಯಾರು ನಿನ್ನ ಬಟ್ಟೆ ವಾಶ್ ಮಾಡೋದು? ಯಾರು, ಮಮ್ಮಿನ ಪಪ್ಪನ? ಸಾಂಗ್ ಹೇಳು. ಬಾಯ್ ಬಾಯ್ ಮುದ್ದಮ್ಮ. ಬಾಯ್ ಬಾಯ್ ಬಾಯ್. ಹೇಳು, ನನ್ನ ಮಗಳು ಹೇಗೆ ಮಾತಾಡಿದ್ದಾಳೆ ಅಂತ ನೋಡಿದ್ರಲ್ವಾ? ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇವಾಗ ನಾವು ಟೆಂಪಲಿಗೆ ಬಂದಿದ್ದೀವಿ. ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನಮ್ಮ ಕಾಲೋನಿ ಒಳಗಡೆ ಇರೋ ಗಣಪತಿ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಔಟರ್ಸ್ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹೊಸ ಗಾಡಿ, ಬೈಕ್, ಕಾರ್ ಏನಾದರೂ ತೊಗೊಂಡಿರ್ತಾರಲ್ವಾ, ಆ ಗಾಡಿಗಳನ್ನ ಇಲ್ಲಿ ತೊಗೊಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ತುಂಬ ಹಿಂದಿನ ಕಾಲದಿಂದನೂ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋ ಪದ್ಧತಿ ಇದೆಯಂತೆ. ದೇವಸ್ಥಾನ ಸುತ್ತ 3 ರೌಂಡ್ ಪ್ರದಕ್ಷಿಣೆ ಹಾಕಿ ನೆಕ್ಸ್ಟ್ ಮಹಾಮಂಗಳಾರತಿ. ನೀವು ಈ ದೇವಸ್ಥಾನದಲ್ಲಿ ನೋಡ್ಬೋದು ಗಣಪತಿಯ ನಾನಾ ಅವತಾರದ ವಿಗ್ರಹಗಳನ್ನು ಮೇಲೆ ಹಾಕ್ಸಿದ್ದಾರೆ. ಇವಾಗ ತೋರಿಸ್ತೀನಿ ನೋಡಿ, ನೀವೇ ನೋಡಿ. ಎಲ್ಲ ಥರದ ಅವತಾರಗಳನ್ನ ಕೆತ್ತನೆ ಮಾಡಿಸಿ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮಹಾಮಂಗಳಾರತಿಗೆ ಟೈಮ್ ಆಯಿತು. ಈಗ ದೇವಸ್ಥಾನದ ಹತ್ರ 109 ದೀಪವನ್ನು ಹಚ್ಚಿಸಿ ನೆಕ್ಸ್ಟ್ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡ್ತಾರೆ. ಆ ವಿಡಿಯೋ ಹಾಕಿದ್ದೀನಿ, ಎಲ್ಲ ನೋಡ್ಕೊಂಬನ್ನಿ. ನನ್ನ ಮಗಳು ನೋಡಿ ಗಂಟೆ ಬರೆಸಿದ್ದಾಳೆ. ಮಕ್ಕಳಂದ್ರೆ ಹಾಗೆ ಅಲ್ವಾ, ಹಾಗೆ ಆಟ ಆಡ್ಕೊಳ್ಳಿ. ನೆಕ್ಸ್ಟ್ ನಾವಿವಾಗ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಅವ್ರ ನಮ್ಮ ಫ್ರೆಂಡು ಪವಿತ್ರ ಅಂತ, ನಮ್ಮ ಮನೆ ಹತ್ರನೇ ಇರೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವಿಡಿಯೋ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಕ್ಕಂಗೆ ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ತೀವಿ. ಹಾಗೆ ಅವಳು ನಮ್ಮ ಅಕ್ಕನ ಮಗಳು ದಿಯಾ ಅಂತ, ನಾವೆಲ್ಲ ಚೋಟು ಅಂತ ಕರಿತೀವಿ. ಸ್ಕೂಲಿಗೆ ರೆಡಿಯಾಗಿದ್ದಾಳೆ, ಹಾಗೆ ಮಾತಾಡ್ತಾ ಇದ್ಲು. ಹೋಗ್ಬಿಟ್ಲು ಅನಿಸುತ್ತೆ. ಇನ್ನೂ ಇಬ್ಬರು ನಮ್ಮ ಅಕ್ಕನ ಮಕ್ಕಳು ಇದ್ದಾರೆ, ಅಮ್ಮು ಮತ್ತು ಬಬ್ಲು ಅಂತ. ಅವರಿಬ್ಬರನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ. ಹೇಗಿತ್ತು ನನ್ನ ಹಿಂದಿನ ವಿಡಿಯೋ? ಚೆನ್ನಾಗಿತ್ತು ಅಂತ ಅನ್ಕೊತೀನಿ. ಎಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನೆಕ್ಸ್ಟ್ ಬರೋ ವೀಡಿಯೋಸ್ಲೆಲ್ಲ ಫುಲ್ ಎಂಜಾಯ್ ಮಾಡ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ. ಯಾಕಂದರೆ ನಾನು ನಮ್ಮ ಅಕ್ಕನ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿವೇದಿತಾ ವ್ಲಾಗ್ಸ್.